bird on a tree. Hi friends, welcome to my vlogs. ಇವತ್ತು ಇನ್ನೊಂದು ಡೇ ರೂಟೀನ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಮುಂಚೆ ಹೇಳ್ತಾ ಇದ್ದೆ ಹೋಗಕ್ಕೆ ಬೇಜಾರು ಆಫೀಸ್ಗೆ ಅಂತ ಹೇಳಿ. ಈಗಾಗಲೇ ಹೋಗ್ತಾ 1 ವೀಕ್ ಕಳೆದೋಯ್ತು. ಎಷ್ಟು ಬೇಗ 1 ವೀಕ್ ಹೋಯ್ತು ಅಂತ ಅನಿಸ್ತಾ ಇದೆ. ಮತ್ತೆ ಇವಾಗ ಇನ್ನೊಂದು ಲಾಂಗ್ ವೀಕೆಂಡ್ ಸಿಕ್ಕಿದೆ, ರಂಜಾನ್ ಹಬ್ಬ ಇದೆ. ಸೊ ಇಲ್ಲಿ ಕೂಡ ಹರಿರಾಯ ಅಂತ ಹೇಳಿ ಕರೀತಾರೆ ರಂಜಾನ್ ಹಬ್ಬಕ್ಕೆ. ಸೊ ಇದು ಒಂದು ದೊಡ್ಡ ಫೆಸ್ಟಿವಲ್ ಇಲ್ಲಿ. ಸೊ ನಮ್ಗೆ ತುಂಬಾ ರಜೆ ಇದೆ. ಇವಾಗ ಕೂಡ ನಾನು ಬ್ಲಾಗ್ಸ್ ಎಲ್ಲ ಮಾಡಕ್ಕೆ ಟ್ರೈ ಮಾಡ್ತೀನಿ, ದಿನಾಲು ಹಾಕಕ್ಕೆ ಟ್ರೈ ಮಾಡ್ತೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಹಾಗೆ ಈ ಒಂದು ಟೈಮಲ್ಲಿ ಇಲ್ಲೆಲ್ಲಾನು ಪರವಾಗಿಲ್ಲ, ವಾತಾವರಣ ಎಲ್ಲ ಸುಧಾರಿಸಿದೆ, ಎಲ್ಲರೂ ಹೊರಗಡೆ ಎಲ್ಲ ಅಡ್ಡಾಡ್ತಾ ಇದ್ದಾರೆ. ಈಗ ಕೇಸಸ್ ಕೂಡ ತುಂಬಾ ಕಡಿಮೆ ಆಗಿದೆ, ಹಾಗೆ ರಿಕವರಿ ಕೇಸಸ್ ಕೂಡ ಮುಂಚೆ ಇರೋದಕ್ಕಿನ ಇನ್ನ ಜಾಸ್ತಿ ರಿಕವರಿನೇ ಆಗ್ತಾ ಇದ್ದಾರೆ. ಸೊ ಕೇಸ್ಗಳೇನು ಪರವಾಗಿಲ್ಲ ಇಲ್ಲಿ. ಸೊ ನಾರ್ಮಲ್ ರೂಟೀನ್ ಲೈಫ್ಗೆ ಬಂದಿದೆ ಎಲ್ರದ್ದು. ಸೊ ಧೈರ್ಯವಾಗಿ ಹೊರಗಡೆ ಎಲ್ಲ ಅಡ್ಡಾಡ್ತಾ ಇದ್ದಾರೆ, ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದೆ, ಸ್ವಲ್ಪ ನಮ್ ಕೇರ್ಫುಲ್ ಅಲ್ಲಿ ನಾವ್ ಇಟ್ಕೊಂಡು ಹೊರಗಡೆ ಅಡ್ಡಾಡಬಹುದು, ಅಡ್ಡಾಡ್ತಾ ಇದ್ದಾರೆ. ಸೊ ನೋಡೋಣ, ಈ ವೀಕೆಂಡ್ ಎಲ್ಲಾದ್ರೂ ಹೊರಗಡೆ ಹೋದಕ್ಕಾದ್ರೆ ನಿಮ್ಗೂ ತೋರಿಸ್ತೀನಿ. ಈ ಹರಿರಾಯ ಫೆಸ್ಟಿವಲ್ಗೆ ತುಂಬಾ ಕಡೆ ಸೇಲ್ ಎಲ್ಲ ಇರುತ್ತೆ, ಪ್ರಮೋಷನ್ಸ್ ಎಲ್ಲ ಬರ್ತಾ ಇದೆ ಈಗ ಆಲ್ರೆಡಿ. ಸೊ ನೋಡ್ಬೇಕು, ಹೋದ್ರೆ ಹೋಗ್ತೀವಿ, ಗೊತ್ತಿಲ್ಲ ಏನ್ ಮಾಡ್ತೀವಿ ಅಂತ ಹೇಳಿ. ಹಾಗೆ ಗ್ರಾಸರಿ ಕೂಡ ತಗೊಂಡು ತುಂಬಾ ದಿನಾನೇ ಆಯ್ತು ಅನ್ಬೋದು. ನಾವು ಫೆಬ್ರವರಿ ಎಂಡಿಂಗ್ ಅಲ್ಲಿ ಹೋಗಿ ತಗೊಂಡ್ ಬಂದಿದ್ದು, ಅಂದ್ರೆ ಇಂಡಿಯನ್ ಗ್ರಾಸರಿ ಶಾಪ್ ಹೋಗಿ. ಸೊ ಅಲ್ಲಿಂದ ಇಷ್ಟು ದಿವಸ ನಡೀತಾ ಇತ್ತು, ಬಟ್ ಇವಾಗ ಹೋಗಿ ತಗೊಳ್ಬೇಕು. ಈಗ ತಗೊಂಡ್ ಬಂದ್ರೆ ಮತ್ತೆ ಒಂದ್ ಸ್ವಲ್ಪ ದಿವಸ ನಡೆಸ್ಬೋದು. ಸೊ ಈ ವೀಕ್ ಅಲ್ಲಿ ಆದ್ರೆ ಅದನ್ನು ಕೂಡ ಹೋಗಿ ತಗೊಂಡ್ ಬರ್ಬೇಕು. ಈಗ ಟೈಮ್ ಸುಮಾರು 11:30 ಆಗಿದೆ. ಬೆಳಗ್ಗೆನೆ ಉಪ್ಪಿಟ್ಟು ಮಾಡಿದ್ದೆ ತಿಂಡಿಗೆ, ಉಪ್ಪಿಟ್ಟು ಎಲ್ಲ ಆಯ್ತು. ಈಗ ನೆಕ್ಸ್ಟ್ ಅಡಿಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಆದ್ರೆ ನೋಡ್ತೀನಿ, ಏನು ತರಕಾರಿ ಇಲ್ಲ ಮನೇಲಿ. ಸೊ ಅದಕ್ಕೆ ಈಗ ಬೆಳಗ್ಗೆ ಹೊತ್ತಲ್ಲಿ ಇಲ್ಲೇ ಒಂದು ಶಾಪ್ ಇದೆ, ತರಕಾರಿ ಎಲ್ಲ ಇಲ್ಲೇ ಮನೆ ಹತ್ರ ಇರುವಂತ ಶಾಪ್ ಅಲ್ಲೇ ತರ್ತೀವಿ, ನಿಮ್ಗೆಲ್ಲ ಆಗ್ಲೇ ಗೊತ್ತು. ಸೊ ಫಸ್ಟ್ ಹೋಗಿ ತರಕಾರಿ ತಗೊಂಡ್ ಬಂದ್ಮೇಲೆ ನನ್ನ ಅಡಿಗೆಯನ್ನ ಸ್ಟಾರ್ಟ್ ಮಾಡಕ್ಕಾಗತ್ತೆ. ಬನ್ನಿ ತರಕಾರಿ ತಗೊಂಡ್ ಬರೋಣ. ಈಗೆಲ್ಲ ಲೂಸ್ ಆಗಿರೋದಕ್ಕೆ ನನ್ ಮಾಸ್ಕ್ ಕೂಡ ನಾನು ಚೇಂಜ್ ಮಾಡಿದೀನಿ. N95 ಮಾಸ್ಕ್ ಯೂಸ್ ಮಾಡ್ತಾ ಇದ್ವಿ ಫಸ್ಟ್, ಈಗ ನಾರ್ಮಲ್ ದೇ ಯೂಸ್ ಮಾಡ್ತಾ ಇದೀನಿ. ಅದ್ ಹಾಕೊಂಡ್ರೆ ಇದ್ರಲ್ಲಿ ಪೇನ್ ಬರ್ತಾ ಇತ್ತು ನನ್ಗೆ. ಈಗ ಇದು ಕಂಫರ್ಟಬಲ್ ಆಗಿದೆ ಇದು. ಸೊ ಇವಾಗೆಲ್ಲ ನಾರ್ಮಲ್ ಆಗಿದೆ. ಸೊ ಇದನ್ನ ಯೂಸ್ ಮಾಡ್ತಾ ಇದೀನಿ ಇವಾಗ ನಾನು. ಸ್ಯಾನಿಟೈಸರ್ ಇಟ್ಕೊಂಡು ಹೋಗೋದಷ್ಟೇ. ತರಕಾರಿ ಎಲ್ಲ ತಗೊಂಡ್ ಬಂದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಅಂತ ಏನ್ ತರಕಾರಿ ಇದಿಲ್ಲ, ಓಕೆ ಸ್ವಲ್ಪ ಇವಾಗಿನ ಮಟ್ಟಿಗೆ ಆಗೋಷ್ಟು ತಗೊಂಡ್ ಬಂದ್ವಿ. ಸೊ ತಂದ್ಮೇಲೆ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಈಗ ಅಡಿಗೆ ಮನೆಗೆ ಬಂದಿದ್ದೀನಿ. ಇವತ್ ನಾನು ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಮತ್ತೆ ಬಸ್ಸಾರ್ ಮಾಡೋಣ ಅಂತ ಇದ್ದೀನಿ. ಸೊ ಆ ಒಂದು ರೆಸಿಪಿನೂ ನಿಮ್ ಹತ್ರ ಶೇರ್ ಮಾಡ್ತೀನಿ. ಯಾಕೋ ನಂಗೆ ಸ್ವಲ್ಪ ಆಸಿಡಿಟಿ ತರ ಆಗಿದೆ. ಸೊ ಅದಕ್ಕೆ ಫಸ್ಟ್ ಜೀರೆ ನೀರ್ ಬಿಸಿ ಮಾಡ್ಕೊಂಡು ಕುಡಿತೀನಿ, ಜೀರಿಗೆ ನೀರನ್ನ ಕುದಿಸ್ಬಿಟ್ಟು ಕುಡಿತೀನಿ, ಆಮೇಲೆ ಅಡಿಗೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಎರಡು ಒಟ್ಟಿಗೆ ಇಡ್ತೀನಿ. ಸೊ ನಿಮ್ಗೂ ತೋರಿಸ್ತೀನಿ ನಾನು ಯಾವ ತರ ಮಾಡ್ತೀನಿ ಅಂತ ಹೇಳಿ. ಆಸಿಡಿಟಿ ಇತ್ತು ಅಂತಂದ್ರೆ ಎದೆ ಭಾರ, ಒಂಥರ ಎದೆಲೆಲ್ಲ ಉರಿ ಒಂಥರ ಆಗುತ್ತೆ ಅದು. ಸೊ ನನಗೂ ಅವಾಗವಾಗ ಆಗ್ತಾ ಇರುತ್ತೆ. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು ಕ್ಯಾಬೇಜ್ ಬಸ್ಸಾರು. ಸೊ ಅದಕ್ಕೆ ನಾನು ಫಸ್ಟ್ ಒಂದು ಚಿಕ್ಕ ಕಪ್ಪಲ್ಲಿ ಬೇಳೆನ ತೊಳ್ಕೊಂಡು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಆಮೇಲೆ ನೋಡ್ಬಿಟ್ಟು ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಈಗ ಬಸ್ಸಾರಿಗೆ ಮಸಾಲಾನ ಹುರ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಸೊ ಅದಾದ್ಮೇಲೆ ನಾನು 4 ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಸೈಡ್ ಬೈ ಸೈಡ್ ಬೇಳೆ ಕೂಡ ನೋಡ್ಕೊಳ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ಬೇಳೆ ಎಲ್ಲ ಉಪ್ಪು ಬಂದ್ಬಿಡುತ್ತೆ. ಸೊ ಅದನ್ನು ನೋಡ್ಕೊಳ್ತಾ ಇರ್ಬೇಕು. ಅದಾದ್ಮೇಲೆ ನಾನು ಸ್ವಲ್ಪ ಮೆಣಸನ್ನ ಹಾಕೊಂಡಿದ್ದೀನಿ, ಪೆಪ್ಪರ್ ಕಾರ್ನ್ಸ್. ಅದಾದ್ಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ. ಅದಾದ್ಮೇಲೆ 1 ಹಣ್ಣಾಗಿರುವಂತ ಚಿಕ್ಕ ಟೊಮೆಟೋನ ಹಾಕೊಂಡಿದ್ದೀನಿ. ಸೊ ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಕೊಬ್ಬರಿನ ಹಾಕೊಂಡಿದ್ದೀನಿ, ಕೊಬ್ಬರಿ ಅಂದ್ರೆ ಹಸಿ ಕೊಬ್ಬರಿ. ಸೊ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಹಾಕೊಂಡಿದ್ದೀನಿ, ನಮ್ಮನೇಲಿ ಸ್ವಲ್ಪ ಇತ್ತು, ನಿಮ್ಮನೇಲಿ ಫ್ರೆಶ್ ಅಂದ ಹಾಗೆ ತುಂಬಾ ಜಾಸ್ತಿ ಕೊತ್ತಂಬರಿನ ಹಾಕೊಂಡ್ರೆ
ಇದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಬಸ್ಸಾರಿಗೆ. ಈಗ ಫ್ರೈ ಮಾಡ್ಕೊಂಡಿದ್ದಾಯ್ತು. ಈಗ ಬೇಳೆನ ನೋಡೋಣ. ಈ ಬೇಳೆ ಫುಲ್ ಆಗಿ ಬೆಂದಿರಬಾರ್ದು, ಒಂದು 70% ಅಷ್ಟೇ ಬೆಂದಿರಬೇಕು. ಅದಕ್ಕೆ ನಾನು ಕುಕ್ಕರಲ್ಲಿ ಇಟ್ಟು ಕೂಗಿಸ್ಕೊಂಡಿಲ್ಲ. ಸೊ ಈಗ ನಾನು ಕ್ಯಾಬೇಜ್ನ ಕಟ್ ಮಾಡಿ ಇಟ್ಕೊಂಡು ತೊಳ್ಕೊಂಡಿದ್ದೆ. ಸೊ ಆ ಕ್ಯಾಬೇಜ್ನ ನಾನು ಬೇಳೆಯಲ್ಲಿ ಹಾಕ್ತಾ ಇದ್ದೀನಿ. ಸೊ ಇವಾಗ ಇದು ಚೆನ್ನಾಗಿ ಕುದಿಬೇಕು. ನಾವು ವಿಸಿಲ್ ಎಲ್ಲ ಓಡಿಸ್ಬಿಟ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ, ಸೊ ಅದು ಸರಿಗೆ ಹೋಗೋದಿಲ್ಲ. ಈ ತರ ಇಟ್ಟು ಓಪನ್ ಆಗಿ ಇಟ್ಟು ಬೇಯಿಸೋದೆ ಒಳ್ಳೇದು. ಈಗ ಇದು ಕುದಿಯೋ ಕೂಡ ಸ್ಟಾರ್ಟ್ ಆಯ್ತು. ಇದರಲ್ಲಿ ನೀವು ಬೀನ್ಸ್ ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು. ಸೊ ಇದೆಲ್ಲ ಇವಾಗ ಆಗಿದೆ ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ನಾನಿವತ್ತು ಕ್ಯಾಬೇಜ್ ಅಷ್ಟೇ ತೋರಿಸಿದೀನಿ, ನೀವು ಇದೇ ರೀತಿ ಸೊಪ್ಪು ಹಾಕ್ಬಿಟ್ಟು ಕೂಡ ಮಾಡ್ಕೊಳ್ಬಹುದು. ಇವಾಗ ಇದು ಆಗಿದೆ, ನಾನೀಗ ಇದನ್ನ ಸೋಸ್ಕೊಳ್ತಾ ಇದ್ದೀನಿ. ಇದನ್ನ ಬೇಳೆ ಮತ್ತೆ ಕ್ಯಾಬೇಜ್ನ ಸಪರೇಟ್ ಮಾಡ್ಕೊಳ್ಬೇಕು, ಹಾಗೆ ಇದ್ರಲ್ಲಿ ಇರುವಂತ ನೀರನ್ನ ನಾನು ಸಪರೇಟ್ ಮಾಡ್ಕೊಳ್ಬೇಕು. ಸೊ ಈ ತರದೊಂದು ಸ್ಟೀಲ್ ಪಾತ್ರೆಯಲ್ಲಿ ನಾನು ಸೋಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೊಂದು 5 ನಿಮಿಷ ಬಿಡೋಣ, ನೀರೆಲ್ಲ ಇಳಿಯುತ್ತೆ. ಅಷ್ಟರಲ್ಲಿ ನಾನು ಫ್ರೈ ಮಾಡ್ಕೊಂಡಿರುವಂತ ಮಸಾಲನ ರುಬ್ಕೊಂಡು ಬರ್ತೀನಿ. ಸೊ ಫ್ರೈ ಮಾಡ್ಕೊಂಡಿರುವಂತ ಮಸಾಲ ಏನಿತ್ತು ನೋಡಿ, ಅದನ್ನೆಲ್ಲ ನಾನೀಗ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಬೇಳೆ ಮತ್ತೆ ಕ್ಯಾಬೇಜ್ನ ಕೂಡ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿ. ಆಮೇಲೆ 1-2 ಟೇಬಲ್ ಸ್ಪೂನು ಸಾಂಬಾರ್ ಪೌಡರ್, ಹಾಗೆ ಒಂದು ಸ್ವಲ್ಪ ಹುಣಸಣ್ಣ ನೀರು. ಸೊ ಇದೆಲ್ಲ ಹಾಕೊಂಡು ಬಂದು ನಾನು ಈ ತರ ರುಬ್ಕೊಂಡಿದ್ದೀನಿ. ಚಟ್ನಿ ತರ ರುಬ್ಕೊಂಡ್ರೆ ಸಾಕು ಇದನ್ನ. ಸೊ ಇವಾಗ ನೋಡೋಣ ನೀರೆಲ್ಲ ಎಷ್ಟು ಬಂದಿದೆ ಅಂತ ಹೇಳಿ. ನೋಡಿ, ನೀರು ಇಷ್ಟು ಬಂದಿದೆ ಈಗ. ಸೊ ಈ ಕಟ್ನ ನಾನು ಮತ್ತೆ ಕುಕ್ಕರಲ್ಲಿ ಹಾಕಿ ಬಿಸಿಗೆ ಇಟ್ಟಿದ್ದೀನಿ. ಸೊ ಇದಕ್ಕೆ ನಾನೀಗ ರುಬ್ಕೊಂಡಿರುವಂತ ಮಸಾಲನ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಕುದಿಬೇಕಿದು. ಹಾಗೆ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಕೂಡ ಹಾಕಿ ಹಾಕ್ತಾ ಇದ್ದೀನಿ. ಅದಕ್ಕೆ ಉಪ್ಪು ಹಾಗೆ ಖಾರ ಪುಡಿನ ಹಾಕೊಂಡಿದ್ದೀನಿ. ನೀವು ಖಾರದ ಪುಡಿ ಬೇಕಾದ್ರೆ ಮಿಕ್ಸಿಯಲ್ಲಿ ರುಬ್ಕೊಳ್ತಿರ್ಬೇಕಾದ್ರೆ ಹಾಕೊಳ್ಬಹುದು. ಹಾಗೆ ಸ್ವಲ್ಪ ಅರಿಶಿನ, ಇದೆಲ್ಲ ಹಾಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡೋಣ. ಇದು ಕುದಿಯೋಷ್ಟರಲ್ಲಿ ನಾವು ಇದಕ್ಕೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ. ಇದಕ್ಕೆ 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಆಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆ ಒಣಮೆಣಸಿನಕಾಯಿ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಇದಕ್ಕೆ ಒಗ್ಗರಣೆ ರೆಡಿ ಆಗುತ್ತೆ. ನೀವು ಈ ಟೈಮಲ್ಲಿ ಬೆಳ್ಳುಳ್ಳಿ ಬೇಕು ಅಂತಂದ್ರೆ ಮತ್ತೆ ಬೆಳ್ಳುಳ್ಳಿನ ಹಾಕೊಳ್ಬಹುದು. ಸೊ ಇದೆಲ್ಲ ಹಾಕೊಂಡ್ಮೇಲೆ ನಾನು ಇದನ್ನ ಬಸ್ಸಾರಿಗೆ ಹಾಕೊಳ್ತೀನಿ. ಸೊ ಇದೆಲ್ಲ ಹಾಕೊಂಡ್ಮೇಲೆ ಇನ್ನೊಂದು ಕುದಿ ಬಂತು ಅಂತಂದ್ರೆ ನಮ್ಮ ಬಸ್ಸಾರು ರೆಡಿ ಆಗುತ್ತೆ. ಸೊ ಇವಾಗ ನಾನು ಕ್ಯಾಬೇಜು ಮತ್ತೆ ಬೇಳೆ ಇಟ್ಕೊಂಡಿದ್ದೆಲ್ಲ, ಅದರ ಪಲ್ಯ ಮಾಡೋದು ತೋರಿಸ್ತೀನಿ ನಿಮ್ಗೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ, ಜೀರಿಗೆ, ಹಾಗೆ ಹಸಿಮೆಣಸಿನಕಾಯಿನ ನಾನು ಹಾಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಬೇಳೆ ಮತ್ತೆ ಕ್ಯಾಬೇಜ್ ಎಲ್ಲ ಆಗ್ಲೇ ಬೆಂದ್ಬಿಟ್ಟಿದೆ. ಸೊ ಈಸಿ ಆಗಿನೇ ಜಸ್ಟ್ ಒಗ್ಗರಣೆ ಕೊಟ್ಕೊಂಡ್ರೆ ಈ ಪಲ್ಯ ರೆಡಿ ಆಗುತ್ತೆ. ಸೊ ಇವಾಗ ಅದಕ್ಕೆ ನಾನು ಕುದಿಸ್ಕೊಂಡಿರೋಂತ ಬೇಳೆ ಮತ್ತೆ ಕ್ಯಾಬೇಜ್ನ ಒಗ್ಗರಣೆಯಲ್ಲಿ ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀವು ಉಪ್ಪು ಮತ್ತೆ ಅರಿಶಿನ ಪುಡಿನ ಹಾಕೊಳ್ಬೇಕು. ನೆಕ್ಸ್ಟ್ ಇವಾಗ ಕೊಬ್ಬರಿ, ಇದು ಬಂದ್ಬಿಟ್ಟು ಆಪ್ಷನಲ್. ಇತ್ತು ಅಂತಂದ್ರೆ ಹಸಿ ಕೊಬ್ಬರಿ ಸ್ವಲ್ಪ ಹಾಕೊಳ್ಳಿ, ಇಲ್ಲ ಅಂತಂದ್ರು ಕೂಡ ನಡೆಯುತ್ತೆ. ಇಷ್ಟೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ನಮ್ಮ ಪಲ್ಯ ಕೂಡ ರೆಡಿ ಆಯ್ತು. ಈಗ ನಾನು ನಿಮ್ಗೆ ರಾಗಿ ಮುದ್ದೆನ ತೋರಿಸ್ಕೊತೀನಿ. ಇದನ್ನ ಕರೆಕ್ಟ್ ಆಗಿ ಈಸಿಯಾಗಿ ಮಾಡ್ಕೊಳ್ಬಹುದು. ಸೊ ಸರಿಯಾಗಿ ಅಳತೆನ ನೋಡ್ಕೊಳ್ಳಿ. ನಾನು 1 ಗ್ಲಾಸ್ ಫುಲ್ ರಾಗಿ ಹಿಟ್ಟನ್ನ ತಗೊಂಡು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು 1 ಮುಕ್ಕಾಲ್ ಗ್ಲಾಸ್ ನೀರ್ನ ಹಾಕೊಳ್ತಿದ್ದೀನಿ. ಸೊ ನೋಡ್ಕೊಳ್ಳಿ, 1 ಗ್ಲಾಸ್ ಫುಲ್ ಹಾಕೊಂಡೆ. ಆಮೇಲೆ ಇದು 1 ಇಂಚ್ ಕಡಿಮೆ ನೀರ್ ಇರಬೇಕು 2ನೇ ಗ್ಲಾಸಿಗೆ. ಸೊ 1 ಮುಕ್ಕಾಲ್ ಕಪ್ ನೀರನ್ನ ನಾನು ಕುದಿಯೋಕೆ ಇಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಕುದಿಲಿ. ಅದಾದ್ಮೇಲೆ ನಾನು 1 ಗ್ಲಾಸ್ ರಾಗಿ ಹಿಟ್ಟನ್ನ ತಗೊಂಡಿದ್ದೆ ನೋಡಿ, ಅದಕ್ಕೆ ಅದರಲ್ಲಿನೇ ಸ್ವಲ್ಪ ಹಿಟ್ಟನ್ನ ತಗೊಂಡು ನಾನು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಈ ಒಂದು ರಾಗಿ ಮುದ್ದೆಗೆ ರವ ಅಥವಾ ಅನ್ನ ಏನೂ ಹಾಕ್ತಾ ಇಲ್ಲ, ಬರೀ ರಾಗಿ ಹಿಟ್ಟಿಂದನೇ ರಾಗಿ ಮುದ್ದೆನ ಮಾಡ್ತಾ ಇದ್ದೀನಿ. ಸೊ ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಹಾಗೆ ಯಾರಾದ್ರೂ ಹೊಸದಾಗಿ ಅಡ್ಗೆ ಮಾಡ್ತಾ ಇರೋರು ಇದ್ರೆ ಕೂಡ ಅವ್ರು ಕೂಡ ಮಾಡ್ಕೊಳ್ಬಹುದು ಇದನ್ನ. ಬಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಯಾವ ತರ ಮಾಡೋದು ಅಂತ ಹೇಳಿ. ಸೊ ಇದನ್ನ ಗಂಟೆಲ್ಲ ಇಲ್ದಂಗೆ ಚೆನ್ನಾಗಿ ಕಲಸ್ಕೊಂಡು ನೀರು ಸ್ವಲ್ಪ ಬಿಸಿ ಆದ್ಮೇಲೆ ಇದನ್ನ ಹಾಕೊಳ್ಳಿ. ಅದಾದ್ಮೇಲೆ ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ನೀವು ಇಲ್ಲಿ ಎಣ್ಣೆ ಬದಲು ತುಪ್ಪ ಕೂಡ ಹಾಕೊಳ್ಬಹುದು. ಸೊ ಇವಾಗ ಇದು ಚೆನ್ನಾಗಿ ಕುದಿಯಲಿ. ಈಗ ಇಲ್ಲಿ ನೀರು ಚೆನ್ನಾಗಿ ಕುದಿತಾ ಇದೆ. ಸೊ ಈಗ ನಾನು ಇಟ್ಕೊಂಡಿರುವಂತ 1 ಗ್ಲಾಸ್ ರಾಗಿ ಹಿಟ್ಟನ್ನ ಈ ಕುದಿತಾ ಇರೋ ನೀರಿಗೆ ಹಾಕ್ತೀನಿ. ಇದನ್ನ ಹಾಕಿದ್ಮೇಲೆ ಯಾವ್ದೇ ರೀತಿಯಾದಂತ ಏನ್ ತಿರುಗಿಸೋದು ಏನು ಬೇಡ, ಜಸ್ಟ್ ಬಿಟ್ಬಿಡಿ. ಅದು ನೀರಲ್ಲಿನೇ ರಾಗಿ ಹಿಟ್ಟು ಚೆನ್ನಾಗಿ ಆಗುತ್ತೆ, ಅಂದ್ರೆ ಚೆನ್ನಾಗಿ ಕುದು ಕುದು ಹಿಟ್ಟೆಲ್ಲ ಹಸಿ ಇರ್ಲಾರ್ದ ಚೆನ್ನಾಗಿ ಹಿಟ್ಟು ಬೇಯುತ್ತೆ. ಈ ನೀರ್ನ ನೀವು ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮ್ಮ ರಾಗಿ ಮುದ್ದೆ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಇಲ್ಲೇ ಇರೋದು ರಾಗಿ ಮುದ್ದೆ ಮಾಡುವಂತಲ್ಲಿ ಟೆಕ್ನಿಕ್, ಒಂದು ನೀರು ಹಾಗೆ ಕುದಿಸ್ಕೊಳ್ಳುವಂತ ವೇಲಿನೇ ಇರೋದು. ಸೊ ನೋಡ್ಕೊಳ್ಳಿ ನೀರ್ ಎಷ್ಟಾಗಿದೆ ಅಂತ ಹೇಳಿ.
ಸೊ ಈಗ ನನ್ನ ಹತ್ರ ಮುದ್ದೆ ಮಾಡುವಂತ ಕೋಲ್ ಇಲ್ಲ. ಸೊ ಅದಕ್ಕೆ ನಾನು ಚಪಾತಿ ಮಾಡುವಂತ ಲಟ್ಟಣಿಗೆಯಲ್ಲಿನೆ ಮುದ್ದೆನ ತಿರುಗಿಸ್ಕೊಳ್ತೀನಿ. ನೋಡಿ ಯಾವ ತರ ತಿರುಗಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ನೀವು ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಮಾಡ್ಕೊಂಡ್ರೆ ಇಬ್ಬರಿಗೆ ಆರಾಮಾಗತ್ತೆ. ಸೊ ನೋಡಿ ಈ ತರ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಗಂಟೆ ಏನಾದ್ರೂ ಇತ್ತು ಅಂತಂದ್ರೆ ಅಲ್ಲೇ ಒಡ್ಕೊಳ್ಳಿ ಇದರಿಂದನೆ. ಸೊ ನೋಡಿ ನಾನು ಯಾವ ತರ ತಿರುಗಿಸ್ತಾ ಇದ್ದೀನಿ ಅಂತ, ನೀವು ಕೂಡ ಅದೇ ರೀತಿಯಾಗಿ ತಿರುಗಿಸ್ಕೊಳ್ಳಿ. ಇದು ಇಬ್ಬರಿಗೆ ಮೂವರಿಗೆ ಅಂತಂದ್ರೆ ಸ್ವಲ್ಪ ಸಣ್ಣ ಕ್ವಾಂಟಿಟಿನೇ, ಆರಾಮಾಗಿ ಇದ್ರಲ್ಲಿನೇ ನೀವು ಮಾಡ್ಕೊಳ್ಬಹುದು. ನೋಡಿ ತಳ ಕೂಡ ಏನು ಹಿಡಿದಿಲ್ಲ, ಇಷ್ಟು ನೀಟಾಗಿ ಹೇಳ್ತಾ ಇದೆ ರಾಗಿ ಮುದ್ದೆ. ಇದೆಲ್ಲ ಆದ್ಮೇಲೆ ನೀವು ಒಂದು ಲಿಡ್ ನ ಮುಚ್ಚಿಡಿ. ಸ್ವಲ್ಪ ಏನಾದ್ರೂ ಹಿಟ್ಟು ಏನಾದ್ರೂ ಇತ್ತು ಅಂತಂದ್ರೆ ಇನ್ನ ಸ್ವಲ್ಪ ಬೇಯ್ಕೊಳ್ಳುತ್ತೆ. ಇದಾದ್ಮೇಲೆ ನಾನೀಗ ರಾಗಿ ಮುದ್ದೆನ ಮಾಡ್ತಾ ಇದ್ದೀನಿ, ಅಂದ್ರೆ ಮುದ್ದೆ ಶೇಪ್ ನ ಕೊಡ್ತಾ ಇದ್ದೀನಿ ಅಷ್ಟೇ. ಈ ಒಂದು ಬೌಲ್ ಅಲ್ಲಿ ಹಾಕೊಂಡು ನಾನು ಸುಮ್ನೆ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಇದನ್ನೇನು ನಾದ್ಬಿಟ್ಟು ಮತ್ತೆ ಎಲ್ಲ ಮುದ್ದೆ ತರ ಏನ್ ಕಟ್ತಾ ಇಲ್ಲ, ಜಸ್ಟ್ ನಾನು ಕೈಯಲ್ಲಿ ಯಾವ ತರ ಬರುತ್ತೆ ನೋಡಿ ಆ ತರ ಕಟ್ಕೊಳ್ತಾ ಇದ್ದೀನಿ. ನಂಗೆ ಸ್ವಲ್ಪ ಬಿಸಿ ಇದ್ದಾಗೆ ಕಟ್ಟಕ್ಕೆ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಈ ಆರೋಗ್ಯವಾಗಿ ತಿನ್ನೋದು ಇಂಪಾರ್ಟೆಂಟ್, ಶೇಪ್ ಎಲ್ಲ ಏನಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ. ಸೊ ಯಾವ ತರ ಇದ್ರೂ ನಡೆಯುತ್ತೆ. ಸೊ ನೋಡಿ ರಾಗಿ ಮುದ್ದೆ ರೆಡಿ ಆಯ್ತು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ನೀವು ಫಸ್ಟ್ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡಿ, ಬಂದ್ಮೇಲೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬಹುದು. ಸೊ ಇವತ್ತಿನ ಲಂಚ್ ಮೆನು ಬಂದು ರಾಗಿ ಮುದ್ದೆ ಬಸ್ಸಾರು ಹಾಗೆ ಪಲ್ಯ. ಅಲ್ಕೊಂಡಿದ್ರಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇತ್ತೀಚೆಗೆ ಮಳೆನೇ ನಮ್ಮನ್ನ ಎದುರಿಸ್ತಾ ಇದೆ. ನಮ್ಗೆ ಎಚ್ಚರಣೆ ಆಗ್ತಾ ಇಲ್ಲ. ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡ್ರೆ ಅಂತೂ ಮುದ್ದೆ ಹೋಯ್ತು ಕತೆ. ಜೋರಾಗಿ ಮಳೆ ಗುಡುಗು ಎಲ್ಲ ಬಂದು ಎಚ್ಚರ ಆಯ್ತು. ಸೊ ಎದ್ ಬಂದು ಕುತ್ಕೊಂಡಿದ್ದೀನಿ. ಸುಮಂತ್ ಅವರು ಮಲ್ಕೊಂಡಿದ್ದಾರೆ, ಅವರು ಎದ್ ಬಂದ ಮೇಲೆ ಟೀ ಮಾಡಬೇಕು. ಇನ್ನು ಇವತ್ತು ಸಾಕಷ್ಟು ಬೇರೆ ಕೆಲಸಗಳಿದ್ದಾವೆ ಮಾಡೋಕ್ಕೆ. ಮಲ್ಕೊಂಡ್ರೆ ನಿದ್ದೆ ಬರ್ತಾ ಇದೆ. ಇನ್ನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಇಲ್ಲಿ ಇತ್ತೀಚೆಗಂತೂ ಯಾವಾಗಲೂ ಮಳೆ ಬರ್ತಾ ಇದೆ. ಮಧ್ಯಾಹ್ನ ಆಯಿತು ಅಂದರೆ ಸಾಕು ಮಳೆ ಸ್ಟಾರ್ಟು. ಒಂಥರ ಬೆಳಗ್ಗೆಲ್ಲ ಬಿಸಿಲಿರುತ್ತೆ, ಸೆಕೆ ಸೆಕೆ ಸೆಕೆ. ಯಾವ ಥರ ಅಂತಂತಂದರೆ ಒಂಥರ ಬಿಸಿಲಿದ್ರೆ ಒಂಥರ ಒಳಗಡೆ ಕುತ್ಕೊಳ್ಳೋಕೆ ಆಗಲ್ಲ, ಅಷ್ಟು ಸೆಕೆ 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 ಆಗ್ತಾ ಇರುತ್ತೆ. ಬಟ್ ಮಧ್ಯಾಹ್ನ ಆದಮೇಲೆ ತುಂಬ ಮಳೆ ಬೀಳುತ್ತೆ. ಸೊ ಮಧ್ಯಾಹ್ನ ಆದಮೇಲೆ ತಂಪಾಗಿರುತ್ತೆ. ಇಲ್ಲ ಅಂತಂದರೆ ಮನೇಲಿದ್ದಾಗ ಎ ಸಿ ಅಂತ ಹಚ್ಕೊಳ್ಳೇಬೇಕು, ಇರೋಕ್ಕೆ ಆಗಲ್ಲ, ಅಷ್ಟು ಸೆಕೆ ಆಗುತ್ತೆ. ಒಂಥರ ಸೆಕೆ ಅಂತಲ್ಲ, ಅಷ್ಟು ಬಿಸಿಲಿಲ್ಲ ಅಂದ್ರೆ ಇಲ್ಲಿ ಒಂಥರ ನೀರು ಇಳಿಯುತ್ತೆ ಅಂತ. ಒಂಥರ ಏನಂತಾರ ಅದಕ್ಕೆ, ಹ್ಯೂಮಿಡಿಟಿ ಅಂತಾರಲ್ಲ, ಆ ಥರದ್ದು ಕ್ಲೈಮೇಟಲ್ಲಿ. ಯಾವಾಗಲೂ ಎಲ್ಲ ಕೆಲಸ ಮುಗಿಸಿದ್ಮೇಲೆ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮೊನ್ನೆಯಿಂದಲೂ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಾ ಇದೆ. ಡಬಲ್ ಕಾ ಮೀಠಾ ಬ್ರೆಡ್ ಹಲ್ವಾ ಅಂತಾರಲ್ಲ, ಅದು ತಿನ್ನಬೇಕು ಅಂತ ಹೇಳಿ ಅನಿಸ್ತಾ ಇದೆ. ಸೊ ಮಾಡ್ತೀನಿ ಇವತ್ತು. ಬ್ರೆಡ್ಡು ಇದೆ ಹೆಂಗಿಗೂ. ಮಾಡಿದ್ಮೇಲೆ ನಿಮ್ಗೆ ಆ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ಮಾಡೋ ಮುಂದೆ. ಸೊ ಇಷ್ಟು ನೋಡೋಣ, 4 ದಿನ ಹೇಗೆ ಹೋಗುತ್ತೋ ಏನೋ. ಇವಾಗೇನು 4 ದಿನ ರಜೆ ಅಂತ ಅನಿಸುತ್ತೆ, ಆದರೆ ಬೇಗ ಕಳೆದು ಹೋಗ್ಬಿಡುತ್ತೆ. ಸೊ ಇಲ್ಲಿ ಕುತ್ಕೊಂಡು ಟೀಗೆ ಕಾಯ್ತಾ ಇದ್ದೀನಿ, ಹಾಗೆ ಮಳೆ ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ತೋರಿಸ್ತೀನಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಒಂದೇ ಪುದೀನ ಕಡ್ಡಿನ ಬೆಂಡ್ ಮಾಡಿ ಇಟ್ಟಿದ್ದೆ, ಅದರಲ್ಲಿ ನೋಡಿ ಎಷ್ಟು ಬಿಟ್ಟಿದೆ ಅಂತ ಹೇಳಿ ಇವಾಗ ತುಂಬ ಖುಷಿಯಾಗುತ್ತೆ ಇದನ್ನು ನೋಡಿ. ಸೊ ನನ್ನ ಹತ್ರ ಇನ್ನು ಅಷ್ಟೇನು ಪಾಟ್ಸ್ ಇಲ್ಲ, ನಾವು ತಂದ್ಕೊಳಕ್ಕೇನು ಹೋಗಿಲ್ಲ, ತಂದು ಇಟ್ಕೊಂಡ್ರೆ ನನಗೆ ಬೆಳೆಸೋಕೆ ತುಂಬ ಇಷ್ಟ ಇದೆ. ಸೊ ಇದು ನೆಕ್ಸ್ಟು ಮೆಂತ್ಯ ಹಾಕಿದ್ದೆ, ಇದೇನೋ ಮೋಸ್ಟ್ಲಿ ಇಷ್ಟೇ ಬೆಳೆಯುತ್ತೆ ಅನಿಸುತ್ತೆ, ತುಂಬ ದಿನ ಆಯಿತು ಇಷ್ಟೇ ಬೆಳೆದಿದೆ, ಕಿತ್ಕೊಳ್ಬೇಕು ಇನ್ನು. ಇದು ಮನಿ ಪ್ಲ್ಯಾಂಟ್ ಗಿಡ ಹಾಕಿದ್ದೆ, ಅದು ಬಂದಿದೆ. ಇದು ಆ್ಯಕ್ಚುಲಿ ನಾನು ಬಾಟಲಲ್ಲಿ ಇಟ್ಟಿದ್ದೆ, ಈ ಪಾಟ್ ಖಾಲಿ ಆಯಿತು. ಏನೋ ಗಿಡ ಇತ್ತು ಲಾಸ್ಟ್ ಟೈಮ್, ಕೊತ್ತಂಬರಿ ಎಲ್ಲ ಹಾಕಿದ್ದೆ, ಅದೆಲ್ಲ ಕಿತ್ಕೊಂಡೆ. ನಾನು ನೆಕ್ಸ್ಟು ಅದಕ್ಕೆ ಇದು ಇತ್ತು ಪಾಟಲ್ಲಿ ತೆಗೆದು ಇದನ್ನು ಇಟ್ಟಿದ್ದೆ. ಆಮೇಲೆ ಯಾಕೋ ಮೆಂತ್ಯ ಹಾಕೋಣ ಅಂತ ಅನ್ನಿಸ್ತು. ಸೊ ಮೆಂತ್ಯನ ಹಾಕಿದೆ ಇದರಲ್ಲಿನೇ. ಸೊ ಪರವಾಗಿಲ್ಲ, ಇದನ್ನೆಲ್ಲ ಕಿತ್ತಬೇಕು ಅಂತ ಅನಿಸುತ್ತೆ ನೆಕ್ಸ್ಟು, ಕಿತ್ತಬೇಕು. ನೆಕ್ಸ್ಟು ತುಳಸಿ ಗಿಡ ಆ್ಯಸ್ ಯೂಶ್ವಲ್ ಚೆನ್ನಾಗೇ ಇದೆ. ನೆಕ್ಸ್ಟ್ ಇನ್ನೊಂದು ತುಳಸಿ ಗಿಡ ಇದೆ, ಅದರಲ್ಲೂ ಕೂಡ ಸ್ವಲ್ಪ ಮೆಂತ್ಯ ಹಾಕಿದ್ದೆ. ನೆಕ್ಸ್ಟ್ ಇದು ದೊಡ್ಡಪತ್ರೆ ಗಿಡ. ಇದೆಲ್ಲ ಏನಂತಂದರೆ ನಾನೇ ಕಿತ್ಕೊಂಡು ತಿಂತಾ ಇರ್ತೀನಿ. ಸೊ ಇದು ಅದಕ್ಕೆ ಇದಾಗಿದೆ. ನೆಕ್ಸ್ಟು ಇದರಲ್ಲೇ ತುಂಬ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ ಕೆಳಗಡೆ. ಏನು ಕಾಳು ಏನಾದರೂ ಬಿದ್ದು ಬೆಳ್ಕೊಂಡಿದ್ದೇನೋ ನನಗೆ ಗೊತ್ತಿಲ್ಲ. ಆದರೆ ಇದೇನೋ ಗಿಡ ಇದು ನೋಡಿ, ಇಲ್ಲೇನೋ ಬಿಡ್ತಾ ಏನೋ ಗೊತ್ತಿಲ್ಲ, ಇದು ಏನಾಗುತ್ತೋ ಅಂತ ಹೇಳಿ ನೋಡಬೇಕು. ಸೊ ನೋಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ ನಾನು ಇದನ್ನು.
ನೋಡಿ ಏನೋ ಬೆಳ್ಕೊಂಡಿದೆ ಹಾಗೆ ಇದು ಹಸಿಮೆಣಸಿನಕಾಯಿ ಗಿಡ ಬಟ್ ಏನು ಬರಲ್ಲ ಅನ್ಸುತ್ತೆ ಏನೋ ಗೊತ್ತಿಲ್ಲ ಬಿಟ್ಟಿದ್ದೀನಿ ನೋಡೋಣ ಅದರಲ್ಲಿ ಅಂತ ಬೇರೆ ಎಲ್ಲೂ ಏನು ಜಾಗ ಇಲ್ವಲ್ಲ ಇಲ್ಲಿ ಹೆಂಗೂ ನಾವೇ ನೀರು ಹಾಕಬೇಕು ಅಂತ ಕೂಡ ಏನಿಲ್ಲ ಮಳೆ ಬರುತ್ತೆ ಯಾವಾಗಲೂ ಅದೇ ಸಿಡು ಸಿಡು ಕೂಡ ಗಿಡಕ್ಕೆ ನೀರು ಆಗುತ್ತೆ ನಾನು ಮನೆಯಲ್ಲೇ ಆಯಿಲ್ ಮಾಡ್ಕೊಳ್ತಾ ಇದ್ದೆ ಕೂದಲಿಗೆ ಅಂತ ಹೇಳಿ ಸೋ ಅದು ಆಗ ಹೋಗಿದೆ ಆಗಿ ಇವಾಗ ಮಾಡ್ಕೊಳ್ಳೋಕೆ ಸಾಮಾನ್ ತರಬೇಕು ಏನಿಲ್ಲ ಸರಿ ಹೋಗಿದೆ ಇಲ್ಲಿ ಆದ್ರೆ ಸಾಮಾನ್ ತಗೊಂಡ್ ಬರಬೇಕು ನಾವು ಹೊರಗಡೆ ಹೋಗಿಲ್ವಲ್ಲ ಬಟ್ ಈಗ ನನ್ನ ಹತ್ರ ಏನಿದೆ ಅಲ್ಲ ನಾನು ಅದರಲ್ಲೇ ಮಾಡ್ಕೊಳ್ತೀನಿ ನಾನು ಅದನ್ನ ಹಚ್ಕೊಳ್ಳೋದು ಹೇರ್ ಗ್ರೋತಿಗೆ ಸೋ ನಿಮಗೂ ತೋರಿಸಿದ್ರ ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೆ ಸೋ ಅದಕ್ಕೆ ನಾನು ನಿಮಗೂ ಕೂಡ ತೋರಿಸ್ತೀನಿ ನನ್ನ ಹತ್ರ ಇರೋ ಆಯಿಲ್ಸ್ನೆಲ್ಲ ನಾನು ಈ ತರ ಇಟ್ಕೊಂಡಿದ್ದೀನಿ ಒಂದು ಅಟ್ಟೆ ಡಬ್ಬೆಯಲ್ಲಿ ಇಟ್ಕೊಂಡಿದ್ದೀನಿ ಸೋ ಫಸ್ಟ್ದಾಗಿ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಫಸ್ಟ್ದಾಗಿ ಇದು ಬಂದ್ಬಿಟ್ಟು ಕೊಕೊನಟ್ ಆಯಿಲ್ ಎಲ್ಲರ ಮನೆಯಲ್ಲಿ ಯೂಸ್ ಮಾಡುವಂಥ ಪ್ಯಾರಾಶೂಟೆ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆ ಅಂತಾರಲ್ಲ ಅದು ಇಲ್ಲಿ ಯಾವ್ದು ಸಿಗುತ್ತೋ ನಾನು ಅದನ್ನೇ ತೊಗೊಂಡಿದ್ದೀನಿ ಇದು ಯಾವುದೇ ರೀತಿಯಾದಂಥ ಬ್ರ್ಯಾಂಡ್ ಹತ್ರದ್ದೇನೂ ಇಲ್ಲ ಇಲ್ಲಿ ಇಂಡಿಯನ್ ಸ್ಟೋರಲ್ಲಿ ಯಾವ್ದು ಸಿಗುತ್ತೋ ನಾನು ಅದನ್ನು ತೊಗೊಂಡು ಉಪಯೋಗಿಸ್ತೀನಿ ಇದಾದಮೇಲೆ ಇದು ಆಲಿವ್ ಆಯಿಲ್ ಇದು ಇಂಡಿಯಾದಲ್ಲಿ ಕೂಡ ಇದೇ ಥರದ್ದು ಸಿಗುತ್ತೆ ಆಮೇಲೆ ಇದು ಬಾದಾಮ್ ಆಯಿಲ್ ಹಾಗೆ ಇದು ಬಂದು ವಿಟಮಿನ್ ಇ ಆಯಿಲ್ ಇದು ಇಂಡಿಯಾದಲ್ಲಿ ವಿಟಮಿನ್ ಇ ಕ್ಯಾಪ್ಸಲು ಸಿಗುತ್ತೆ ಅದೇ ರೀತಿಯಾಗಿ ಇದನ್ನು ಸಿಗುತ್ತೆ ಸೊ ಕ್ಯಾಪ್ಸಲ್ ಇರುತ್ತೋ ಅಂತಂತಂದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ಇದನ್ನು ಯೂಸ್ ಮಾಡ್ತೀನಿ ಇದು ಬಂದು ಸೆಸೆಮೆ ಆಯಿಲ್ ಅಂತಂದರೆ ಎಳ್ಳಿನ ಎಣ್ಣೆ ಇದು ಕೂಡ ಕೂದಲಿಗೆ ತುಂಬಾ ಉಪಯೋಗ ಅದೇ ಇದು ಇದಾಗೋ ಬಂದಿದೆ ಅಂತ ಹೇಳಿ ಇದನ್ನು ಹೊಸ ತಗೊಂಡಿದ್ದೀನಿ ನೆಕ್ಸ್ಟ್ ಇದೆಲ್ಲ ನಿಮ್ಗೆ ಗೊತ್ತು ಒರೆಗೆಂಜ ಅವ್ರದ್ದು ಆಯಿಲು ಇದು ಮುಗಿದಿದೆ ನಿಮ್ಗೆ ಸ್ವಲ್ಪ ಇದೆ ಇದು ಪತಂಜಲಿ ಅವ್ರದ್ದು ಕೇಶ್ಕಾಂತಿ ಆಲ್ಮಂಡ್ ಹೇರ್ ಆಯಿಲು ನಾನು ಇದಿಷ್ಟು ಉಪಯೋಗಿಸ್ತೀನಿ ಬಟ್ ಇವತ್ತು ನಾನು ಮಾಡ್ಕೊತ ಇರೋ ಏರ್ ಆಯಿಲ್ ಯಾವ ಥರ ಅಂತಂತಂದರೆ ನಾನು ಏನೇನು ಉಪಯೋಗಿಸ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಫಸ್ಟ್ ನಾನು ಒಂದು ಕಪ್ ತಗೊಂಡು ಅದಕ್ಕೆ ನಾನು ಕೊಕೊನಟ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಈ ಆಯಿಲ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳಿ ನಿಮ್ಮ ಹೇರ್ಸ್ ಎಷ್ಟು ಉದ್ದ ಇದೆ ನೋಡಿ ಅಷ್ಟಕ್ಕೆ ನೀವು ತಗೊಳ್ಬೋದು ಸೊ ಇದನ್ನು ನಾನು ತಗೊಂಡಿದ್ದೀನಿ ಅರ್ಧ ಕೊಬ್ಬರಿ ಎಣ್ಣೆ ತಗೊಳ್ಳಿ ಅದಾದ್ಮೇಲೆ ಸ್ವಲ್ಪ ನಾನು ಹರಳೆಣ್ಣೆನ ಹಾಕೊಳ್ತಾ ಇದ್ದೀನಿ ಹರಳೆಣ್ಣೆ ನಿಮ್ಮ ಹೇರ್ ಗ್ರೋತ್ಗೆ ತುಂಬಾನೇ ಒಳ್ಳೆಯದು ಸೊ ಹರಳೆಣ್ಣೆ ಸ್ವಲ್ಪ ಹಾಕೊಂಡಿದ್ದೀನಿ ನಾನು ಆಮೇಲೆ ಇದಕ್ಕೆ ಎಳ್ಳಿನ ಎಣ್ಣೆನ ಹಾಕ್ತಾ ಇದ್ದೀನಿ ಇದು ಯಾಕೆ ಅಂತಂದ್ರೆ ನಿಮ್ಮ ಕೂದಲು ಕಪ್ಪಾಗಿರೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಸ್ಕ್ಯಾಲ್ಪ್ ಹೆಲ್ತಿಯಾಗಿ ಇರೋದಕ್ಕೆ ಈ ಒಂದು ಎಣ್ಣೆ ಯೂಸ್ ಆಗುತ್ತೆ ಸೊ ಇದಿಷ್ಟು ಹಾಕೊಂಡು ನಾನೀಗ ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನ ಬಿಸಿ ಮಾಡ್ಕೊಳ್ತೀನಿ ಅದಾದ್ಮೇಲೆ ನಾವು ಉಳ್ಕಿರೋ ಎಣ್ಣೆನೆ ನಾವು ಹಾಕೊಳ್ಳೋಣ ಸೊ ನಾನೀಗ ಒಂದು ಪಾತ್ರೆಗೆ ಬಿಸಿ ನೀರನ್ನ ಹಾಕೊಳ್ತಾ ಇದ್ದೀನಿ ಸೊ ಅದರೊಳಗಡೆ ನಾನು ಈ ಎಣ್ಣೆ ಹಾಕೊಂಡಿರುವಂತ ಬಟ್ಲನ ಅದರೊಳಗಡೆ ಇಡ್ತೀನಿ ಸೊ ಅದು ಬಿಸಿ ಆಗುತ್ತೆ ಅದಾಯ್ತು ನಾನು ಇದನ್ನ ತಕ್ಕೊಂಡು ಇನ್ನ ಉಳ್ಕೊಂಡಿರುವಂತ ಆಯಿಲ್ಸ್ನ ಇದಕ್ಕೆ ಆಡ್ ಮಾಡ್ತೀನಿ ಈಗ ಅದು ಬಿಸಿ ಇರುತ್ತೆ ಸ್ವಲ್ಪ ಸೊ ಅದಕ್ಕೇನೆ ನಾನು ವಿಟಮಿನ್ ಇ ಆಯಿಲ್ ಹಾಕ್ತಾ ಇದ್ದೀನಿ ಇದು ಏನಕ್ಕಂತಂತಂದ್ರೆ ಇದು ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ನೀವು ಐಬ್ರೋಸ್ ಕೂಡ ಅಷ್ಟೇ ಐಬ್ರೋಸ್ ಗ್ರೋತ್ ಆಗ್ಬೇಕು ಅಂತಂದ್ರೆ ನೀವು ವಿಟಮಿನ್ ಆಯಿಲ್ ಈ ಆಯಿಲ್ ಯೂಸ್ ಮಾಡ್ಕೊಳ್ಬಹುದು ಆಮೇಲೆ ಇದು ಆಲಿವ್ ಆಯಿಲ್ ನಿಮ್ಮ ಹೇರ್ಸ್ ಏನಾದ್ರು ಡ್ರೈ ಫ್ಯೂಸಿನೆಸ್ ಎಲ್ಲ ಇತ್ತಂತಂದ್ರೆ ಮಾಯಿಶ್ಚರೈಸ್ ಮಾಡಕ್ಕೆ ಆಲಿವ್ ಆಯಿಲ್ ಯೂಸ್ ಆಗುತ್ತೆ ಆಮೇಲೆ ಬಾದಾಮ್ ಆಯಿಲ್ ಇದು ನಿಮ್ ಕೂದಲಿಗೆ ಒಂದು ಸ್ಟ್ರೆಂತ್ ನ ಕೊಡುತ್ತೆ ಸೊ ಇದನ್ನೆಲ್ಲ ಹಾಕೊಂಡು ನಾನು ಕಲ್ಸ್ಕೊಳ್ತೀನಿ ಸೊ ಈಗ ಕಲ್ಸ್ಕೊಂಡ್ರೆ ನಮ್ಮ ಹೇರ್ ಆಯಿಲ್ ರೆಡಿ ಆಯ್ತು ಕೂದಲಿಗೆ ಎಣ್ಣೆ ಎಷ್ಟು ಇಂಪಾರ್ಟೆಂಟು ಅದನ್ನ ಯಾವ ತರ ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟು ನೀವು ಕೂದಲಿಗೆ ಎಣ್ಣೆ ಹಚ್ತಾ ಇರ್ಬೇಕಾದಂದ್ರೆ ನಿಮ್ಮ ಉಗುರುಗಳೆಲ್ಲ ಏನು ಟಚ್ ಆಗಬಾರ್ದು ನಿಮ್ಮ ಕೈಗೆ ಎಣ್ಣೆನ ತಗೊಂಡು ಹಚ್ಕೊಂತ ಹೋಗ್ಬೇಕು ಪಾರ್ಟ್ ಬೈ ಪಾರ್ಟ್ ನಿಮ್ಮ ಬೈಸಲ್ ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡು ಎಣ್ಣೆನ ಹಚ್ಕೊಳ್ತಾ ಹೋಗಿ ನಿಮ್ಮ ಸ್ಕ್ಯಾಲ್ಪ್ ಇಂದ ಹಿಡಿದು ಫುಲ್ ಕೆಳಗೆ ನಿಮ್ಮ ಕೂದಲುವರೆಗೆ ತುದಿವರೆಗೂ ನೀವು ಎಣ್ಣೆನ ಹಚ್ಕೊಳ್ಬೇಕು ಸೊ ಸ್ಪ್ಲಿಟ್ಸ್ ಪ್ರಾಬ್ಲಮ್ ಆತರದ ಏನಾದ್ರೂ ಇತ್ತು ಅಂತಂದ್ರೂ ಎಲ್ಲ ಕಡಿಮೆ ಆಗುತ್ತೆ ಸೊ ಚೆನ್ನಾಗಿ ಮಸಾಜ್ ಮಾಡ್ಕೊಂತ ಎಣ್ಣೆನ ಹಚ್ಕೊಳ್ಳಿ ಸೊ ನಿಮ್ಗೂ ರಿಲ್ಯಾಕ್ಸ್ ಅನ್ಸುತ್ತೆ ಏನಾದ್ರೂ ಸ್ಟ್ರೆಸ್ ಆತರದ ಏನಾದ್ರೂ ಇತ್ತು ಅಂತಂತಂದ್ರೆ ನಿಮ್ಗೂ ತುಂಬಾ ಆರಾಮ್ ಅಂತ ಅನ್ಸುತ್ತೆ ಈ ತರ ಮಸಾಜ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ವಾರದಲ್ಲಿ 2-3 ಸತಿ ಆದ್ರೂ ನೀವು ಎಣ್ಣೆನ ಅಪ್ಲೈ ಮಾಡ್ಲೇಬೇಕು ನೀವು ಬೆಟರ್ ಏನ್ ಮಾಡಿ ಅಂತಂತಂದ್ರೆ ಇವತ್ತು ಸಾಯಂಕಾಲ ಹಚ್ಕೊಂಡ್ ಬಿಡಿ ನಾಳೆ ಬೆಳಗ್ಗೆ ತಲೆ ಸ್ನಾನ ಮಾಡಿ ಸೊ ತುಂಬಾ ಹೊತ್ತು ನಿಮ್ಮ ತಲೆಯಲ್ಲಿ ಎಣ್ಣೆ ಇರುತ್ತೆ ಸೊ ಅದೆಲ್ಲ ಹೀರ್ಕೊಂಡು ಕೂದಲಿಗೂ ಒಂಥರ ಸ್ಟ್ರೆಂತ್ ಹಾಗೆ ಶಕ್ತಿ ಬರುತ್ತೆ ಹಾಗೆ ಕಂಡೀಷನರಿಂಗ್ ಕೊಡುತ್ತೆ ಈ ಎಣ್ಣೆ ಹಚ್ಚೋದ್ರಿಂದ ಸೊ ಇದೆಲ್ಲ ಆದ್ಮೇಲೆ ಸ್ವಲ್ಪ ಈ ತರ ಸ್ವಲ್ಪ ಸ್ವಲ್ಪ ಕೂದಲು ತಗೊಂಡು ಎಳ್ಕೊಳ್ಳಿ ಸೊ ಅವಾಗ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಸೊ
ಕೂದಲಿಗೂ ಗ್ರೋತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಹಾಕೊಂಡು ನಾನು ಕೂದಲನ್ನ ತುರುಪ್ ಥರ ಮಾಡಿ ಕಟ್ತಾ ಇದ್ದೀನಿ. ಸೊ ನೋಡಿ, ಇಷ್ಟು ಹಚ್ಕೊಂಡ್ರೆ ನಾನು ಮತ್ತೆ ನೆಕ್ಸ್ಟ್ ನಾಳೆ ಬೆಳಗ್ಗೆನೆ ತಲೆ ಸ್ನಾನ ಮಾಡೋದು. ನಾನು ನಿಮಗೆ ಬ್ರೆಡ್ ಹಲ್ವಾನ ಮಾಡೋದನ್ನ ತೋರಿಸ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು, ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ. ಇದು ಈ ಒಂದು ರಂಜಾನ್ ಟೈಮ್ ಅಲ್ಲಿ ಇದೊಂದು ಸ್ಪೆಷಲ್ ಸ್ವೀಟ್ ಅಂತಾನೆ ಅನ್ಬೋದು. ಸೊ ನಾನು 3 ಬ್ರೆಡ್ ನ ತಗೊಂಡು ಸೈಡ್ಸ್ ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬ್ರೆಡ್ ಹಲ್ವಾನು ಅಂತಾರೆ, ಡಬಲ್ ಕಾ ಮೀಠಾ ಅಂತಾನು ಅಂತಾರೆ. ಸೊ ನಾನು ಈ ಸೈಡ್ಸ್ ನ ಬಿಸಾಕೋದಿಲ್ಲ. ಸೊ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ, ನೆಕ್ಸ್ಟ್ ನನಗೆ ಏನಕ್ಕಾದ್ರು ಯೂಸ್ ಮಾಡ್ಕೊಳ್ಬಹುದು. ಇದನ್ನ ಬ್ರೆಡ್ ಕ್ರಮ್ಸ್ ಮಾಡಿ ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೊಳ್ಬಹುದು. ಸೊ ಒಂದು ಪಾತ್ರನ ಇಟ್ಕೊಂಡು ಅದಕ್ಕೆ ತುಪ್ಪನ ಹಾಕೊಂಡಿದ್ದೀನಿ. ಈ ತುಪ್ಪ ಚೆನ್ನಾಗಿ ಬಿಸಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹಾಕಿ ಫಸ್ಟ್ ಫ್ರೈ ಮಾಡ್ಕೊಳ್ತೀನಿ. ಸೊ ಇದು ಇಷ್ಟ ಆದ್ಮೇಲೆ ನಾನು ಇದನ್ನ ತಕೊಂತೀನಿ. ಇದ್ರೊಳಗಡೆನೆ ನಾನು ಕಟ್ ಮಾಡ್ಕೊಂಡಿರುವಂತ ಬ್ರೆಡ್ ಪೀಸಸ್ ನ ಹಾಕೊಳ್ತಾ ಇದ್ದೀನಿ. ಈ ಬ್ರೆಡ್ ಪೀಸಸ್ ತುಂಬಾ ತುಪ್ಪನ ಎಳ್ಕೊಳ್ಳುತ್ತೆ. ಸೊ ನೋಡ್ಬಿಟ್ಟು ಮತ್ತೆ ಮತ್ತೆ ಹಾಕೊಂಡು ನೀವು ಕರ್ಕೊಳ್ಳಿ. ಸೊ ನಾನು ಈ ತರ ಚೆನ್ನಾಗಿ ಕೆಂಪಾಗೋ ತರ ಫ್ರೈ ಮಾಡ್ಕೊಳ್ಳಿ. ನೋಡಿ ನಂದು ಎಷ್ಟು ಕೆಂಪಾಗಿದೆ ಅಂತ ಹೇಳಿ. ನೀವು ಎಣ್ಣೆಯಲ್ಲಾದ್ರೂ ಕರೀರಿ, ತುಪ್ಪದಲ್ಲಾದ್ರೂ ಕರೀರಿ, ಯಾವ್ದಿದೆ ಅಂತಂದ್ರೆ ಮನೇಲಿ ಅದನ್ನ ಕರ್ಕೊಳ್ಳಿ, ಕೆಂಪ ಕರ್ಕೊಳ್ಳಿ ಅಷ್ಟೇ ಇದು. ಸೊ ಇದೆಲ್ಲ ಕರ್ಕೊಂಡಿದ್ದಾಯ್ತು. ನಾನು ನೆಕ್ಸ್ಟ್ ಈಗ ಸ್ವಲ್ಪ ಒಂದು ಅರ್ಧ ಕಪ್ ಸಕ್ಕರೆನ ತಗೊಂಡು ಅದಕ್ಕೆ 2 ಕಪ್ ನೀರು ಹಾಕೊಂಡು ಕುದಿಯೋಕೆ ಇಡ್ತೀನಿ. ಇಲ್ಲಿ ಯಾವ್ದೇ ರೀತಿಯಾದಂತ ಪಾಕ ಆ ತರದ್ದು ಏನು ಬರೋದು ಅವಸರ ಇಲ್ಲ, ಜಸ್ಟ್ ಸಕ್ಕರೆ ನೀರು ಕರಗಿದ್ರೆ ಸಾಕು ನಮ್ಗೆ. ಸೊ ಅದಾದ್ಮೇಲೆ ನಾನು ಫ್ರೈ ಮಾಡ್ಕೊಂಡಿರುವಂತ ಬ್ರೆಡ್ ಪೀಸಸ್ನ ಅದಕ್ಕೆ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಇದನ್ನ ಚೆನ್ನಾಗಿ ಕುದಿಯೋಕೆ ಬಿಡೋಣ. ಸೊ ಈ ತರ ಕುದ್ಮೇಲೆ ನೋಡಿ ಬ್ರೆಡ್ ಈ ತರ ಆಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಹಾಲ್ನ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಇದೇ ಸ್ಪೆಷಲ್ಲು. ಸೊ ಇದೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ಕುದಿತಾ ಇದೆ. ಇದು ಕುದ್ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ದ್ರಾಕ್ಷಿ ಗೋಡಂಬಿನ ಹಾಕಿದ್ರೆ ಬ್ರೆಡ್ ಹಲ್ವಾ ರೆಡಿ ಆಗುತ್ತೆ. ಯಾವಾಗಾದ್ರೂ ನಮ್ಗೆ ಸ್ವೀಟ್ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ, ಬೇರೆದೆಲ್ಲ ಮಾಡಕ್ಕೆ ಬೇಜಾರಾದಾಗ ಈ ತರ ಪಟಾಪಟ್ ಸ್ವೀಟ್ ನ ನಾವು ಮಾಡ್ಕೊಂಡು ತಿನ್ಬಹುದು. ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ಬಿಸಿ ಇದ್ದಾಗಾದ್ರೂ ತಿನ್ಬಹುದು, ಇಲ್ಲ ಅಂತಂದ್ರೆ ನೀವು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಾದ್ರೂ ತಿನ್ಬಹುದು. ಡೆಸರ್ಟ್ ತರ ತಿಂದ್ರೆ ಇನ್ನ ಚೆನ್ನಾಗಿರುತ್ತೆ ಇದು ಬಿಸಿಕಿನ. ಸೊ ಒಮ್ಮೆ ಟ್ರೈ ಮಾಡಿ, ನಿಮ್ ಮಕ್ಳು ಕೂಡ ತುಂಬಾ ಇಷ್ಟ ಆಗುತ್ತೆ. ನೈಟ್ ಊಟ ಕೂಡ ಆಯ್ತು. ಈಗ ನಾವು ನೈಟ್ ಊಟ ಮಾಡುವಾಗ ಒಂದು ಮೂವಿ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ನೋಡೋದಕ್ಕೆ, ಮಹಿರಾ ಅಂತ ಹೇಳಿ. ಮೂವಿ ಕೂಡ ಚೆನ್ನಾಗಿದೆ. ಹಾಗೆ ನಿನ್ನೆ ನಾವು ಮತ್ತೆ ಉದ್ಭವ ಫಿಲ್ಮ್ ನೋಡಿದ್ವಿ, ಅದೂ ಚೆನ್ನಾಗಿದೆ ಕನ್ನಡ ಮೂವಿ. ಇವಾಗ ಸಾಕಷ್ಟು ಹೊಸ ಹೊಸ ಮೂವೀಸ್ ಎಲ್ಲ ಬಂದಿದೆ ಈ ಒಂದು ಸೈಟ್ ಅಲ್ಲಿ, ನಾವು ಇಲ್ಲಿ ನೋಡುವಂತ ಸೈಟ್ ಅಲ್ಲಿ. ಸೊ ಅದನ್ನ ವಾಚ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಕೂಡ ನೋಡಿದೆ ನಾನು, ಸೀಕ್ರೆಟ್ ಅಂತ ಹೇಳಿ, ಅದು ಓಕೆ. ಬಟ್ ಮತ್ತೆ ಉದ್ಭವ ಚೆನ್ನಾಗಿದೆ ಮೂವಿ. ನೀವು ಕೂಡ ಅಮೆಝಾನ್ ಪ್ರೈಮ್ ಅಲ್ಲಿ ಎಲ್ಲ ಇದ್ರೆ ನೋಡಿ, ಚೆನ್ನಾಗಿದೆ ಮೂವಿ ಅದು. ಈಗ ಮಹಿರಾ ನೋಡ್ತಾ ಇದ್ದೀನಿ. ಸೊ ಅದನ್ನ ನೋಡಿದ್ಮೇಲೆ ಹೇಳ್ತೀನಿ ಹೇಗಿದೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಯಾರಾದರೂ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ. ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ನಮಸ್ಕಾರ.